ಒಂದಾನೊಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಮೋಹನ್ ಮನೋಜ್ ಎಂಬ ಇಬ್ಬರು ಸ್ನೇಹಿತರು ಇದ್ದರು. ಮೋಹನ್ ತುಂಬಾ ಧನವಂತನು, ಹಾಗೆ ತುಂಬಾ ಜಿಪುಣ, ಹಾಗೆ ಮನೋಜ್ ತುಂಬಾ ಪಡವ, ಆದರೆ ತುಂಬಾ ಒಳ್ಳೆಯವನು. ಇರೋದ್ರಲ್ಲೇ ಇತರರಿಗೆ ಸಹಾಯ ಮಾಡ್ತಿದ್ದ. ಎಂತಹ ಕಷ್ಟ ಬಂದರೂ ಎಲ್ಲ ದೇವರ ಮೇಲೆ ಭಾರ ಹಾಕಿ ಮುಂದಕ್ಕೆ ಹೋಗ್ತಿದ್ದ. ಒಂದು ದಿನ ಆ ಊರಿಗೆ ಜೋರಾಗಿ ಗಾಳಿ ಮಳೆ ಪ್ರವಾಹ ಬಂದಿದ್ರಿಂದ ಮನೋಜ್ ಮನೆ ಎಲ್ಲ ನೀರಲ್ಲಿ ಮುಳುಗೋಯ್ತು. ಅಯ್ಯೋ ಭಗವಂತ, ನೀನಿದು ಈ ಕಷ್ಟಕಾಲದಲ್ಲಿ ನೀನೇ ನನಗೆ ಸಹಾಯ ಮಾಡಬೇಕು ಅಂತ ನೋವ್ಪಡ್ತಾ ಇದ್ದ. ಆ ದಿನ ಸಾಯಂಕಾಲಕ್ಕೆ ಎಲ್ಲ ನೀರು ಕಡಿಮೆ ಆಯಿತು, ಎಲ್ಲವೂ ಮತ್ತೆ ಮಾಮೂಲಿ ಸ್ಥಿತಿಗೆ ಬಂತು. ಪಾಪ ಮನೋಜ್ ಮನೆ ಮಾತ್ರ ಬಿದ್ದೋಯ್ತು. ಆಗ ತಕ್ಷಣ ಮನೋಜ್ ತನ್ನ ಸ್ನೇಹಿತನಾದ ಮೋಹನ್ ಹತ್ರ ಹೋಗಿ, ಮಿತ್ರ, ಗಾಳಿ ಮಳೆ ಪ್ರವಾಹಕ್ಕೆ ನಮ್ಮನೆ ಪೂರ್ತಿ ಬಿದ್ದೋಯ್ತು. ನಾನು ನನ್ನ ಹೆಂಡತಿ ಇರೋದಕ್ಕೆ ಮೇಲೆ ನೆರಳೂ ಇಲ್ಲ. ನೀನೇ ಯಾವುದೋ ವಿಧದಲ್ಲಿ ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ಆ ಹಣದಿಂದ ಹೊಸ ಮನೆ ಕಟ್ಟಿಕೊಂಡು ಮೆಲ್ಲಗೆ ನಿನ್ನ ಸಾಲ ತೀರಿಸ್ತೀನಿ. ಈ ಒಂದು ಸಹಾಯ ಮಾಡು ಮಿತ್ರ. ಈಗ ನನ್ನ ಹತ್ರ ನಿನಗೆ ಕೊಡೋಕ್ಕೆ ಅಷ್ಟು ದುಡ್ಡು ಏನೂ ಇಲ್ಲ. ನನಗೆ ನಿನಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ ಅಂತ ನೋವುಪಡ್ತಿದ್ದೀನಿ ಮಿತ್ರ, ನೀನೇನು ಅನ್ಕೊಳ್ಬೇಡ. ಆ ಮಾತಿಗೆ ಮನೋಜ್, ಸರಿ ಪರವಾಗಿಲ್ಲ ಮಿತ್ರ, ಸರಿ ನಾನು ಹೋಗಿ ಬರ್ತೀನಿ ಅಂತ ನೋವುಪಡ್ತಾ ಆತನ ಹೆಂಡತಿನ ಕರ್ಕೊಂಡು ಅಡವಿಯೊಳಗೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಮರದ ಕೆಳಗೆ ನಿಂತಿದ್ದಾಗ ಆತನ ಹೆಂಡತಿ, ಏನ್ರಿ ನಿಮ್ಮ ಮಿತ್ರನ ಹತ್ರ ದುಡ್ಡಿದ್ದೂ ಇಲ್ಲ ಅಂತ ಸುಳ್ಳು ಹೇಳ್ದ ಅಲ್ವಾ? ಹೌದು, ಆತ ಜಿಪ್ಪಣ ಅನ್ಕೊಂಡೆ ಹೊರತು ಸ್ನೇಹಕ್ಕಾಗಿ ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ ಅನ್ಕೊಂಡಿದ್ದೆ. ಆತ ಈಗ್ಲೂ ಆತನ ಜಿಪ್ಪಣತನ ನೋಡ್ಸುದ್ದ. ಇನ್ನ ನಾವು ಈ ಅಡವಿಯಲ್ಲೇ ಜೀವಿಸ್ಬೇಕು ಅಂತ ನೋವು ಪಟ್ಕೊಂಡ್ರು. ಇಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವರು ನಿಂತಿದ್ದ ಕಡೆನೆ ಮರ ಅವರ ಹತ್ರ ಮಾತನಾಡಕ್ಕೆ ಶುರು ಮಾಡ್ತು. ನಿಮ್ಮ ಕಷ್ಟವನ್ನೆಲ್ಲ ನಾನು ಕೇಳಿಸಿಕೊಂಡೆ, ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮಗೆ ಸಹಾಯ ಮಾಡೋಕ್ಕಾಗತ್ತೆ. ಯಾಕಂದ್ರೆ ನಾನು ಸಾಮಾನ್ಯ ಮರ ಅಲ್ಲ, ಮಾಯಾ ಮರ. ಅವರು ಆಶ್ಚರ್ಯದಿಂದ, ಅಯ್ಯೋ ನೀನು ಮಾಯಾ ಮರನ, ನಮಗೆ ಸಹಾಯ ಮಾಡ್ತೀಯ? ಇದೆಲ್ಲ ನಮಗೆ ಕನಸ್ತರ ಇದೆ. ಹೌದು, ನಾನು ನಿಮಗೆ ಸಹಾಯ ಮಾಡ್ತೀನಿ, ಆದರೆ ನಾನು ನೀರು ಕುಡಿದು ತುಂಬ ದಿನ ಆಗ್ತಿದೆ, ನನಗೆ ಸ್ವಲ್ಪ ನೀರನ್ನು ಹಾಕಿ, ನಾನು ನಿಮಗೆ ತಪ್ಪದೇ ಸಹಾಯ ಮಾಡ್ತೀನಿ. ತಕ್ಷಣ ಆತ ಪಕ್ಕದಲ್ಲೇ ಇದ್ದ ನದಿಯಿಂದ ನೀರನ್ನು ತಂದು ಆ ಮರಕ್ಕೆ ಹಾಕಿದ. ತಕ್ಷಣ ಆ ಮರಕ್ಕೆ ಇದ್ದ ಎಲೆಗಳೆಲ್ಲ ಹಣವಾಗಿ ಬದಲಾಗಿ ಕೆಳಗೆ ಬಿದ್ದವು. ಅವುಗಳನ್ನು ನೋಡಿ ಅವರಿಬ್ರು ಆಶ್ಚರ್ಯಪಟ್ಟು, ನಿನ್ಗೆ ತುಂಬಾ ಕೃತಜ್ಞತೆಗಳು, ನಿನ್ ಸಹಾಯ ಈ ಜನ್ಮದಲ್ಲಿ ಮರೆಯಲ್ಲ ಅಂತ ಆ ಮರಕ್ಕೆ ಕೃತಜ್ಞತೆಗಳು ಹೇಳಿಕೊಂಡು ಅಲ್ಲಿಂದ ಹೊರಟೋದ್ರು. ಆ ಹಣದಿಂದ ಅವರು ಒಳ್ಳೆ ಮನೆ ಕಟ್ಕೊಂಡು ಹಾಯಾಗಿ ಜೀವಿಸ್ತಾ ಇರ್ತಾರೆ. ಆದ್ರೆ ಆ ಊರಿನವರಿಗೆಲ್ಲ ಅನುಮಾನ, ಮನೋಜ್ ಒಂದು ಬಡವ, ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ದೊಡ್ಡ ಮನೆ ಕಟ್ಕೊಂಡು ಹೇಗ್ ಜೀವಿಸ್ತಿದ್ದಾನೆ, ಅಸಲಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಆಶ್ಚರ್ಯ ಪಡ್ತಾ ಇರ್ತಾರೆ. ಹಾಗಂದುಕೊಳ್ತಿರೋರಿಗೆಲ್ಲ ಮನೋಜ್ ಆ ಮಾಯಾ ಮರದ ಬಗ್ಗೆ ಹೇಳ್ಕೊಂಡ್ ಬಂದ. ಅದನ್ನ ಕೇಳಿದ ಅವರು ಆಶ್ಚರ್ಯ ಪಟ್ರು. ಆ ದಿನದಿಂದ ಊರಲ್ಲಿ ಎಲ್ರೂ ಆ ಮಾಯಾ ಮರದ ಬಗ್ಗೆ, ಮನೋಜ್ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ಆ ಬಾಯಿಂದ ಈ ಬಾಯಿಗೆ ಹರಡಿ ಮೋಹನ್ ವರ್ಗೂ ಸೇರ್ತು. ಆಗ ಮೋಹನ್ ತನ್ನಲ್ಲಿದ್ದಾನೆ, ಓಹೋ ಇವನ್ಗೆ ಹಣ ಹೀಗ್ ಬಂತ, ಅವನು ಒಂದ್ ಬಿಂದಿಗೆ ನೀರನ್ನು ಮರಕ್ಕೆ ಹಾಕಿ ಹಣ ತಂದ್ಕೊಂಡ್ರೆ ನಾನು 10 ಬಿಂದಿಗೆ ನೀರನ್ನು ಹಾಕಿ ಇನ್ನಷ್ಟು ಹಣ ಗಳಿಸ್ತೇನೆ ಅಂತ ಅನ್ಕೊಂಡು ಆ ಮಾಯಾ ಮರದ ಹತ್ರ ಹೋಗಿ ಪಕ್ಕದಲ್ಲೇ ಇರೋ ನದಿಗೆ ಹೋಗಿ ನೀರನ್ನು ತಂದು ಹಾಕಲು ಶುರು ಮಾಡಿದ. ಆತ ದುರುದ್ದೇಶದಿಂದ ನೀರನ್ನು ಹಾಕಿದ್ರಿಂದ ಮಾಯಾ ಮರವೆಲ್ಲ ಒಣಗೋಯ್ತು. ಅಲ್ಲಿ ಊರಲ್ಲಿ ಕೆಲವರು ಮನೋಜ್ನ ಮಾಯಾ ಮರವನ್ನು ತೋರಿಸಲು ಕೇಳಿದ್ರು. ನಮಗೂ ಸಹಾಯ ಮಾಡ್ತಾನೇನೋ ಅಂತ ಆಸೆ ಪಟ್ಟು ಆ ವಿಷಯವನ್ನು ಕೇಳ್ತಾರೆ. ನೀವು ನನ್ನ ಜೊತೆ ಬನ್ನಿ, ಆ ಮರ ನಿಮಗೂ ಸಹ ಸಹಾಯ ಮಾಡುತ್ತೆ. ಆ ಮಾಯಾ ಮರ ಇರೋ ಪ್ರಾಂತಕ್ಕೆ ಕರ್ಕೊಂಡು ಹೋದ. ಆದ್ರೆ ಅಷ್ಟೊತ್ತಿಗೆ ಮೋಹನ್ ಮಾಡಬೇಕಿರೋ ತಪ್ಪೆಲ್ಲ ಮಾಡಿಬಿಟ್ಟ. ಅದನ್ನ ನೋಡಿದ ಮನೋಜ್, ಎಷ್ಟು ಕೆಲಸ ಮಾಡಿದೆ, ಇದೆಲ್ಲ ಆಗಕ್ಕೆ ಕಾರಣ ನಿನ್ ದುರುದ್ದೇಶನೇ ಇರ್ಬೋದು. ಈ ಮಾಯಾ ಮರನೇ ಇದ್ದಿದ್ರೆ ಇವ್ರೆಲ್ಲರ ಬದುಕೂನು ಸರಿ ಹೋಗ್ತಿತ್ತು. ನಿನ್ ದುರುದ್ದೇಶದಿಂದ ಇವ್ರಿಗೆಲ್ಲರಿಗೂ ಅನ್ಯಾಯ ಮಾಡಿದೆ ಅಂತ ಎಲ್ಲರೂ ಸೇರಿ ಅವನ ಸಿಕ್ಕಾಪಟ್ಟೆ ಹೊಡೆದ್ರು.